ನಾನು ಮುಖ್ಯಮಂತ್ರಿಯಾಗಿರುವಾಗ ಯಾವಾಗಲೂ ನನಗೆ ಸಜೆಷನ್ಸ್ ಕೊಡೋರು, ನೀನು ಬಡವ ಪರವಾಗಿರಬೇಕು, ಸಮಾಜದಲ್ಲಿ ಯಾರು ಕಟ್ಟಕಡೆ ಮನುಷ್ಯರಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳೋರು. ಸೊ ಅವರು ಜೀವನದುದ್ದಕ್ಕೂ ಕೂಡ ಅದು ಮಾಡ್ಕೊಂಡು ಬಂದಿದ್ರು. ಮತ್ತು ಕರ್ನಾಟಕದಲ್ಲಿ ಅಹಿಂದ ಹುಟ್ಟಾಕ್ಲಿಕ್ಕೆ ಚಾಲಪ್ಪನವರು ಕಾಲ. ಕೋಲಾರದಲ್ಲಿ ಮೊದಲನೇ ಬಾರಿಗೆ ಅದರ ಉದ್ಘಾಟನೆ ಆಯಿತು. ಚಾಲಪ್ಪನವರು, ನಾನು, ಈಗ ದ್ವಾರಕನಾಥ್ ಡೈರಿಗಳಲ್ಲಿ ನಾವು ಮೂರು ಜನ ಸೇರ್ಕೊಂಡು ಅದನ್ನು ಅಹಿಂದ ಹುಟ್ಟಾಕಿದ್ದು. ಚಾಲಪ್ಪನವರು ಅವತ್ತು ಉದ್ಘಾಟನೆಯಲ್ಲಿ ಕೋಲಾರದಲ್ಲಿ ಉದ್ಘಾಟನೆ ಆದಾಗ ಅವರೇ ಅಧ್ಯಕ್ಷತೆ ವಹಿಸಿದರು, ನಾನು ಉದ್ಘಾಟನೆ ಮಾಡಿದ್ದೆ. ದ್ವಾರಕನಾಥ್ ಅವರೆಲ್ಲ ಬೇರೆ ಸ್ನೇಹಿತರುಗಳೆಲ್ಲ ಆರ್ಗನೈಸ್ ಮಾಡಿದ್ದೆ. ಸೊ ಅವರಿಗೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು, ಎಲ್ಲ ಜಾತಿ ಬಡವರಿಗೂ ಕೂಡ ನ್ಯಾಯ ಸಿಗಬೇಕು, ವಿಶೇಷವಾಗಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬದುಕುದ್ದಕ್ಕೂ ಕೂಡ ಹೋರಾಟ ಮಾಡಬೇಕು. ಎಂ ಪಿ ಆಗಿದ್ದಾಗಲೂ ಕೂಡ ಜನರ ಜೊತೆ ಇರ್ತಿದ್ರು, ಎಮ್ ಎಲ್ ಎ ಆಗಿದ್ದಾಗಲೂ ಕೂಡ ಜನರ ಜೊತೆ ಇರ್ತಿದ್ರು. ಮತ್ತು ಯಾವುದನ್ನೇ ನೇರವಾಗಿ ಹೇಳ ಅಂತ ಪ್ರವೃತ್ತಿ ಇತ್ತು ಅವ್ರಿಗೆ, ಹಿಂದೆ ಮುಂದೆ ಮಾತಾಡೋಕೆ ಕೂತಿರ್ಲಿಲ್ಲ, ನೇರವಾಗಿ ಹೇಳ್ಬಿಡೋರು. ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ, ಅವ್ರ ಅಭಿಪ್ರಾಯ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂತ ಒಬ್ಬ ಧೀಮಂತ ನಾಯಕ, ಬಹಳ ದೀರ್ಘಕಾಲ ಸಾರ್ವಜನಿಕ ಸೇವೆ ಮಾಡಿ ಕಾಲದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಕೋಲಾರದಲ್ಲಿ ತಮಕ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ರು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಾಡಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು, ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮನ್ನು, ಆಮೇಲೆ ವೃದ್ಧಾಶ್ರಮ ಕೂಡ ಇಲ್ಲಿ ಮಾಡಿದರು, ವೃದ್ಧಾಶ್ರಮನೂ ಕೂಡ ಮಾಡಿದರು. ಒಳ್ಳೆ ವ್ಯವಸಾಯಗಾರ ಕೂಡ, ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯವಸಾಯದಲ್ಲಿ ಭಾಳ ಆಸಕ್ತಿ ಇತ್ತು, ಒಳ್ಳೆ ವ್ಯವಸಾಯಗಾರರು. ಈಗ ಮೂರು ಜನ ಎಲ್ಲ ಗಂಡು ಮಕ್ಕಳು, ಮೂರು ಜನ, ನಾಲ್ಕು ಜನ ಹೆಣ್ಮಕ್ಳು, ದೊಡ್ಡ ಫ್ಯಾಮಿಲಿ. ಸೊ ಎಲ್ಲರೂ ಬಿಟ್ಟು ಹೋಗಲಿದ್ದಾರೆ, ಬಹಳ ದೀರ್ಘಕಾಲ ಬದುಕಿದ್ದಾರೆ. ನಾನು ಹೇಳ್ತಾ ಇದ್ದೆ ಜಾಲಪ್ಪನವ್ರಿಗೆ, ನೀವು 100 ವರ್ಷ ಬದುಕ್ತೀರಿ ಜಾಲಪ್ಪ ಅಂತ ಹೇಳ್ತಿದ್ದೆ. ಏ ಬೇಡಪ್ಪ, 8 ವರ್ಷ ಬದುಕಬೇಡ, ನನಗೆ ಚೆನ್ನಾಗಿರೋಲೆ ಸಾಯ್ಬೇಕು ಅಂತ ಹೇಳ್ತಿದ್ದೆ ಪಾಪ. ಆದರೆ ಇನ್ನೊಂದು 3 ವರ್ಷ ಆಗಿದ್ದು 100 ವರ್ಷ ಆಯ್ತಿತ್ತು ಅವ್ರಿಗೆ. ಬಟ್ ಅವ್ರ ಸಾವಿದೆಯಲ್ಲ ಬೆಳಗ್ಗೆ ನಮಗೆ ವೈಯಕ್ತಿಕವಾಗಿ ಒಂದು ರೀತಿ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ವ್ಯಥೆ ಇದೆ. ನನಗೆ ಯಾವಾಗಲೂ ಅಡ್ವೈಸ್ ಮಾಡೋರು, ಮಾರ್ಗದರ್ಶನ ಮಾಡೋರು ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಕ್ರಿಯೆ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.